ಲಿಂಗಾಯತ ಪಂಚಮಸಾಲಿ ಸಮಾಜ, ಮೈಸೂರು ಪ್ರಾಂತದ ಗೌಡಲಿಂಗಾಯತ, ಮಲೆನಾಡಿನ ಮಲೆಗೌಡ ಲಿಂಗಾಯತ, ಕಲ್ಯಾಣ ಕರ್ನಾಟಕದ ದೀಕ್ಷ ಲಿಂಗಾಯತ, ಈ ಎಲ್ಲ ಸಮುದಾಯದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ವಿದ್ಯಾರ್ಥಿಗಳಿಗೂ ಅವಸರವಾಗಿ ಮೀಸಲಾತಿಯನ್ನು ಪಡೆಯಲೇಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಎರಡೇ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮನ್ನು ಸೇರ್ಪಡೆಗೊಳಿಸಬೇಕು. ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರದ OBC ಮೀಸಲಾತಿಗೆ ಶಿಫಾರಸು ಮಾಡಬೇಕು ಅಂತೇಳಿ ಕಳೆದ 4 ವರ್ಷಗಳಿಂದ, ಬಹುತೇಕ ನಾಳೆ ಜನವರಿ 14 4 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಮುದಾಯದ ಜನತೆ ಅವರ ಮನೆ ಬಿಟ್ಟು ನಮ್ಮ ಮಠ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಹೋರಾಟವನ್ನು ಅವರು ಮಾಡ್ತಾರೆ. ಇಂದಿನ BJP ಸರ್ಕಾರದಲ್ಲಿ ಒಂದು ಹಂತಕ್ಕೆ ನಮ್ಮ ಹೋರಾಟ ತಲುಪಿದಾಗ ಕೊನೆಯ ಗಣದಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದರು, ಆದರೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟವನ್ನು ನಿಲ್ಲಿಸಬಾರ್ದು. ನಮ್ಮ ಉದ್ದೇಶ ಏನಾಗಿತ್ತು? ಮೀಸಲಾತಿ ಆದೇಶ ಪತ್ರ ಸಿಗೋದು ಹೋರಾಟ ಮುಂದುವರಿಬೇಕು ಅನ್ನೋದು ಸಂಕಲ್ಪ ಮಾಡಿ ಹೋರಾಟ ಮಾಡಿದೆ. ಈ ಸರ್ಕಾರ ಬಂದರೂ ಸಹ ಹೋರಾಟ ನಿಲ್ಲಿಸಬಾರ್ದು. ಈ ಸರ್ಕಾರ ಇರತಕ್ಕಂತಹ ನಮ್ಮ ಸಮುದಾಯದ ಅನೇಕ ಶಾಸಕರುಗಳು ಏನು ಹೋರಾಟ ತೆಗೆದು ಅವರ ಶಾಸಕರಾದ ಮೇಲೆ ನಮಗೆ ಇನ್ನಷ್ಟು ಬಲ ಬಂದಂಗಾಗುತ್ತೆ, ಹೋರಾಟ ಇನ್ನಷ್ಟು ಗಟ್ಟಿಗೊಳಿಸ್ಬೇಕಂತ ತಿಳ್ಕೊಂಡು ಹೋರಾಟವನ್ನು ಶುರು ಮಾಡಿದ್ವಿ. ನನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ದೇವರ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನು ಇಷ್ಟಲಿಂಗ ಪೂಜೆಯೊಂದಿಗೆ ಇಡೀ ಕರ್ನಾಟಕದ 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ಫಸ್ಟ್ ಟೈಮ್ ರಾಷ್ಟ್ರೀಯ ಹೆದ್ದಾರಿಯನ್ನು 3 ತಾಸು ಬಂದ್ ಮಾಡಿದ್ವಿ. ಪೊಲೀಸ್ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟರು. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಹರಿಹರ ತಾಲೂಕಿನ ಸುಮಾರು 87 ಪ್ರವಾಸ ಮಾಡಿ ಹೋರಾಟ ಜೀವಂತವಾಗಿದೆ, ನಮ್ಮ ಸರ್ಕಾರಕ್ಕೆ ನಮ್ಮ ಕೋರಿಕೆ ಇದೆ ಅಂತ ಹೇಳಿ ಹೋರಾಟವನ್ನು ಯಾವ ಕಾರಣಕ್ಕೂ ಹೋರಾಟ ಮುಂದುವರಿಸಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಸ್ಪಂದನೆ ಮಾಡಲಿಲ್ಲ. ಇನ್ನು ನಮ್ಮ ಸಮುದಾಯದ ಶಾಸಕರಾದ ಧ್ವನಿಯ ಪ್ರಣಾಕಾಯಿ ಹುಡುಗನೂ ಗೊತ್ತೇ ಇದೆ, ಮುಂಚಿನ ಹೋರಾಟದ ಕಾರಣಕ್ಕೆ ಸರ್ ಲಿಂಗಾಯತ್ರಿ ಸರ್ಕಾರಕ್ಕೆ ಶುರು ಮಾಡಿದರೆ ಅದರ ಪ್ರಾಣ ಕುಳಿತಿದ್ವಿ. ನಾವು ದುಡಿದೇವಿ ನಮ್ಗೆ ಕೂಲಿ ಕೊಡ್ರಿ, ಕೂಲಿ ಅಂದರೆ ಅಧಿಕಾರದ ಕೂಲಿ ಅಲ್ಲ, ಹಣದ ಕೂಲಿ ಅಲ್ಲ, ಯಾವುದೇ ಒಂದು ಗ್ರ್ಯಾಂಡ್ ಕೂಲಿ ಅಲ್ಲ, ಯಾವುದೇ ಒಂದು ಬೋರ್ಡ್ ಚೇರ್ಮನ್ ಅಲ್ಲ, ಮಂತ್ರಿ ಅಲ್ಲ, ನಾವು ಕೇಳುವಂಥದ್ದು ಮೀಸಲಾತಿ ಕೂಲಿ ಅಂತ. ಅದಕ್ಕೆ ನೀವು ಹೃದಯದಿಂದ ಸ್ಪಂದಿಸೋದು ಕೆಲಸ ಮಾಡಿ ಅಂತೇಳಿ ಮಾತಾಡಿದ್ವಿ. ಒಂದು ಸಮಯ ಅನ್ನೋದು ಕೊಟ್ಟಿಲ್ಲ. ಕೊನೆಯ ಪಕ್ಷ ಆಯಿತು, ಹಿಂದಿನ ಸರ್ಕಾರ ನಮಗೆ 2D ಅಂತ ಕೊಟ್ಟಿತ್ತು, ಅದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ನೀವು ನಿಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರ ಆರ್ಗ್ಯುಮೆಂಟ್ ಮಾಡಿ ಅದನ್ನೇನಾದರೂ ಸರಿಪಡಿಸೋ ಪ್ರಯತ್ನ ಮಾಡಿ, ಹೆಂಗೋ ನಮ್ಮ ಮಕ್ಕಳು 7%ಅಲ್ಲಿ 1 ವರ್ಷ ಎಷ್ಟು ಅನುಕೂಲ ಆಗುತ್ತೆ ಅಂತ. ಇಲ್ಲ, ನಾವು ಸದ್ಯಕ್ಕೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ. ಆಯಿತು, 2A ಬೇಡ ಅಂತೀರಿ, 2D ಬೇಡ ಅಂತೀರಿ, ಸೆಂಟ್ರಲ್ OBC ಮಾಡಿದ್ರೆ ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ, ಅದು ಕೇವಲ ಪೋಷಣೆ ಮಾಡುವಂಥ ಕೆಲಸ. ನೀವು ಶಿಫಾರಸು ಮಾಡಿ ಪಂಚಮಸಾಲಿಗೆಲ್ಲ ಎಲ್ಲ ಲಿಂಗಾಯತ ಹೊಸ ಸಮಾಜಗಳಿಗೆ ಕೇಂದ್ರ ಸರ್ಕಾರಕ್ಕೆ OBC ಮೀಸಲಾತಿ ಕೊಡ್ರಿ ಅಂತೇಳಿ ಅದನ್ನಾದರೂ ಮಾಡಿರಿ ಅಂತೇಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವಪಾಟಿ ಯತ್ನಾಳರು ವಿನಯ್ ಕುರ್ಕೊಂಡವರು ಮನವಿ ಮಾಡಿಕೊಂಡ್ರು. ಇಲ್ಲ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ನಮಗೇನು ಬೇಸರ ಆಯಿತು, 2 ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ CM ಮೀಟಿಂಗ್ ಕರೆದು ಒಂದು ಭರವಸೆ ಕೊಡೋ ಕೆಲಸ ಮಾಡಿಲ್ಲ ಅಂದರೆ ನೀನು ಅನಿವಾರ್ಯ ಉಗ್ರ ಹೋರಾಟ ಕರೆ ಕೊಡೋಣ, ಇಂಗೂ ನಮ್ಮ ಭಾಗಕ್ಕೆ ಬೆಳಗಾಗಿ ಬಂದೇ ಬರ್ತದೆ. ಉಗ್ರ ಹೋರಾಟ ಮೂಲಕವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥ ಸರ್ಕಾರದ ಮನವೊಲಿಸುವಂಥ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡೋಣ ತಿಳ್ಕೊಂಡು ಅವತ್ತೇ 18 ತಾರೀಕು ಸಾಯಂಕಾಲ 4 ಗಂಟೆಗೆ ಅದೇ ಬೆಳಗ್ಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ.